ಕಾರ್ಯಕ್ರಮಕ್ಕೆ ಪತ್ನಿಗೆ ಟಿಕೆಟ್ ಕೇಳಿದ್ರ ಸಚಿವ ಕೃಷ್ಣ ಬೈರೇಗೌಡ, ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನೀಡದಂತೆ ಪತ್ರ ಚಳವಳಿ. ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಲೋಕಸಮರದ ಹೊತ್ತಲ್ಲಿ ಮೈಸೂರು ಕಾಂಗ್ರೆಸ್ನಲ್ಲಿ ಫ್ಯಾಮಿಲಿ ಟೆನ್ಷನ್ ಶುರುವಾಗಿದೆ. ಸಿಎಂ ಮಾತ್ರವಲ್ಲ, ಆಪ್ತ ಮಹದೇವಪ್ಪನಿಗೂ ಮಗನ ಭವಿಷ್ಯದ ಚಿಂತೆ ಎದುರಾಗಿದೆ. ಲೋಕಸಭಾ ಚುನಾವಣೆ ಸ್ಪರ್ಧೆಯಿಂದ ಹಿಂದೆ ಸರಿಯುತ್ತಿರುವ ಸಚಿವ ಮಹದೇವಪ್ಪ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕಳೆದ ಬಾರಿ ಮಹದೇವಪ್ಪ ನಂಜನಗೂಡು ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ಮಗ ಸುನಿಲ್ ಬೋಸ್ಗೆ ಟಿ ನರಸೀಪುರ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದರು. ಆದರೆ ತಂದೆಗೆ ಟಿಕೆಟ್ ಕೊಟ್ಟು ಪುತ್ರನಿಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಈಗ ಚಾಮರಾಜನಗರ ಲೋಕಸಭಾ ಟಿಕೆಟ್ ಮಗನಿಗೆ ಕೊಡುವಂತೆ ಮಹದೇವಪ್ಪ ದುಂಬಾಲು ಬಿದ್ದಿದ್ದಾರೆ. ಈ ನಡುವೆ ಮೈಸೂರು ಕೊಡಗು ಲೋಕಸಭೆ ಬಿಜೆಪಿ ಟಿಕೆಟ್ಗೆ ಪ್ರತಾಪ್ ಸಿಂಹ ಕಸರತ್ತು ಮುಂದುವರೆಸಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಿದ ಬಳಿಕ ಈಗ ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ತಮ್ಮ 10 ವರ್ಷಗಳ ಸಾಧನೆಯ ರಿಪೋರ್ಟ್ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣಾ ರಣಕಣ ರಂಗೇರ್ತಾ ಇದೆ. ನಾನು ಮಂಡ್ಯ ಬಿಟ್ಟರೆ ಬೇರೆ ಯಾವುದೇ ಕ್ಷೇತ್ರಕ್ಕೆ ಹೋಗುವುದಿಲ್ಲ ಅಂತ ಸಂಸದೆ ಸುಮಲತಾ ಅಂಬರೀಷ್ ಮತ್ತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧಿಸುವಂತೆ ನನಗೆ ಯಾರು ಆಹ್ವಾನ ಕೊಟ್ಟಿಲ್ಲ, ಮಂಡ್ಯ ಕ್ಷೇತ್ರವನ್ನ ಬಿಜೆಪಿ ಉಳಿಸಿಕೊಳ್ಬೇಕು ಅಂದಿದ್ದಾರೆ. ಇನ್ನ ಜೆಡಿಎಸ್ನಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಹೆಸರು ಕೇಳಿಬರ್ತಾ ಇದೆ. ಇದಕ್ಕೆ ಖುದ್ದು ಮಂಜುನಾಥ್ ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇನ್ನು ಲೋಕಸಭೆ ಚುನಾವಣೆ ಸ್ಪರ್ಧೆ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ತಿಳಿಸಿದ್ದಾರೆ. ಈ ನಡುವೆ ಮೈತ್ರಿ ಪಕ್ಷದ ಜೊತೆ ಸೀಟು ಹೊಂದಾಣಿಕೆ ಗೊಂದಲದಲ್ಲಿ ಇರುವಂತಹ ಜೆಡಿಎಸ್ಗೆ ಕಾಂಗ್ರೆಸ್ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಮಂಡ್ಯ ಜೆಡಿಎಸ್ನ ಇಬ್ಬರು ಮಾಜಿ ಶಾಸಕರು ಕಾಂಗ್ರೆಸ್ ಸೇರ್ಪಡೆ ಆಗುವ ಸಾಧ್ಯತೆ ಇದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಆಪ್ತರಾಗಿದ್ದ ಮಾಜಿ ಶಾಸಕರಾದಂತಹ ಶ್ರೀನಿವಾಸ್ ಹಾಗೂ ಅಪ್ಪಾಜಿ ಗೌಡ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಇಲ್ಲಿ ಸೀಟು ಉಳಿಸ್ಕೋಬೇಕು, ನಾನು ಮಂಡ್ಯದಿಂದಾನೇ ನಾನು ನಿಂತ್ಕೋಬೇಕು ಅಷ್ಟೇ ನಾನು ಹೇಳಿದ್ದೆ. ಬಿಜೆಪಿಲೂ ಯಾರು ನನಗೆ ಆ ಪ್ರಸ್ತಾಪ ತಂದಿಲ್ಲ, ಅದರ ಬಗ್ಗೆ ತೀರ್ಮಾನ ಮಾಡಿಲ್ಲ. ರಾಜಕೀಯಕ್ಕೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಬಿಡಬೇಕಾ? ಬಟ್ ಜನ ಅಂತೂ ಸುಮಾರು ಕಡೆಯಿಂದ ಒತ್ತಡ ಮಾಡ್ತಾ ಇದ್ದಾರೆ. ನೀವು ರಾಜ್ಯ ಮಟ್ಟದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಾ, ಯಾವುದು ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ. ಸೊ ಇದೇ ರೀತಿ ನೀವು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ನಿಮಗೆ ಅವಕಾಶ ಸಿಕ್ಕಿದರೆ ನೀವು ತರಬಾರ್ದು ಈ ಥರ ಸುಧಾರಣೆನ ರಾಷ್ಟ್ರ ಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ರಣತಂತ್ರ ರೂಪಿಸ್ತಾ ಇದೆ. ಸಚಿವರ ಸ್ಪರ್ಧೆಗೆ ಬೇಡಿಕೆಗಳು ಹೆಚ್ಚಾಗಿದೆ. ಈ ಮಧ್ಯ ಲೋಕಸಭೆಗೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿ ಆಯ್ಕೆಗೆ ಕಾಂಗ್ರೆಸ್ ಹುಡುಕಾಟ ನಡೆಸ್ತಾ ಇದೆ. ಒಂದ್ ಹಂತದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೆಸರು ಪ್ರಬಲವಾಗಿ ಕೇಳ್ಬರ್ತಾ ಇದೆ. ಆದರೆ ಈಗ ಈ ಬೆಳವಣಿಗೆಯಲ್ಲಿ ಹೊಸ ತಿರುವು ಸಿಕ್ಕಿದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ತಮ್ಮ ಸ್ಪರ್ಧೆಗೆ ಒತ್ತಾಯಿಸುವುದಾದ್ರೆ ತಮ್ಮ ಬದಲು ತಮ್ಮ ಪತ್ನಿಗೆ ಟಿಕೆಟ್ ಕೊಡಿ ಅನ್ನೋ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ನನಗೆ ಚುನಾವಣೆಗೆ ಸ್ಪರ್ಧಿಸುವ ಆಸಕ್ತಿ ಇಲ್ಲ, ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಅವ್ರಿಗೆ ಕೆಲಸ ಮಾಡಿ ಗೆಲ್ಸೋಕೆ ಶ್ರಮಿಸ್ತೀನಿ, ನನಗೆ ಕೊಡಬೇಕು ಅನ್ನೋದಾದ್ರೆ ಪತ್ನಿಯನ್ನು ಆಖಾಡ ಕೆಳಸಿ ಗೆಲ್ಲಿಸ್ಕೊಂಡು ಬರೋದಾಗಿ ಹೇಳಿದ್ದಾರೆ ಅನ್ನಲಾಗಿದೆ. ಇನ್ನು ಲೋಕಸಭಾ ಚುನಾವಣೆಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡದಂತೆ ಪತ್ರ ಚಳವಳಿ ಆರಂಭಿಸಲಾಗಿದೆ. ಬಿಜೆಪಿ ಕಾರ್ಯಕರ್ತರಿಂದ ಪತ್ರ ಅಭಿಯಾನ ಶುರುವಾಗಿದ್ದು ಪ್ರಧಾನಿ ಮೋದಿ, ಜೆಪಿ ನಡ್ಡಾ, ವಿಜಯೇಂದ್ರಗೆ ಕಾರ್ಯಕರ್ತರು ಸಾವಿರಾರು ಪತ್ರ ಬರೆದಿದ್ದಾರೆ. ಎರಡು ಬಾರಿ ಸಂಸದೆಯಾಗಿ ಕ್ಷೇತ್ರ ಅಭಿವೃದ್ಧಿ ಮಾಡಿಲ್ಲ, ಹೀಗಾಗಿ ಅವರಿಗೆ ಈ ಸಲ ಟಿಕೆಟ್ ಕೊಡಬೇಡಿ ಅಂತ ಆಗ್ರಹಿಸಿದ್ದಾರೆ. ಉತ್ತಮ ಅಭ್ಯರ್ಥಿಗೆ ಟಿಕೆಟ್ ಕೊಡುವಂತೆ ಪಟ್ಟು ಹಿಡಿದಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಶೋಭಾ ಅಭಿಯಾನ ನಡೆಸಿದ್ರು. ಈ ಸಲ ಮತ್ತೆ ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ನಾಳೆಯಿಂದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ರಾಗಿ ಮಾಲ್ಟ್ ವಿತರಣೆಯಾಗಲಿದೆ. ವಾರದಲ್ಲಿ 3 ದಿನ ಪೌಷ್ಟಿಕಾಂಶ ಭರಿತ ರಾಗಿ ಮಾಲ್ಟ್ ಶಾಲೆಯಲ್ಲಿ ದೊರೆಯಲಿದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾಳೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಈಗಾಗಲೇ ವಾರದಲ್ಲಿ 5 ದಿನ ಹಾಲು ಮತ್ತು 2 ದಿನ ಮೊಟ್ಟೆ ನೀಡಲಾಗ್ತಾ ಇದೆ. ಇನ್ಮುಂದೆ ವಾರದಲ್ಲಿ 3 ದಿನ ರಾಗಿ ಮಾಲ್ಟ್ ಕೂಡ ಸಿಗಲಿದೆ. ರಾಗಿ ಮಾಲ್ಟ್ ಸ್ವಾದಿಷ್ಟವಾಗಿರುವ ಜೊತೆಗೆ ಮಕ್ಕಳನ್ನು ದೈಹಿಕವಾಗಿ ಸದೃಢವಾಗಿ ಇರಿಸಲಿದೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ನನ್ನ ಇಲಾಖೆ ವತಿಯಿಂದ ಮಕ್ಕಳಿಗೆ ಬೆಳಗ್ಗೆ 5 ದಿವಸ ಹಾಲು ಕೊಡ್ತಾ ಇದ್ವಿ ವಾರದಲ್ಲಿ, ಮತ್ತೆ 2 ದಿವಸ ಮೊಟ್ಟೆ ಕೊಡ್ತಾ ಇದ್ವಿ ಮಧ್ಯಾಹ್ನ ಊಟಕ್ಕೆ. ಈಗ ಅದ್ರ ಜೊತೆಗೆ ವಾರದಲ್ಲಿ 3 ದಿವಸ ರಾಗಿ ಅವರಿಗೆ ಶಕ್ತಿ ಬರಬೇಕು ಅಂತ ಹೇಳಿ ಅವರಿಗೆ ಹೆಲ್ಪ್ ಆಗೋದಕ್ಕೆ, ಅವರಿಗೆ ಏನು ಫಿಸಿಕಲಿ ಅವರಿಗೆ ಉಪಯೋಗ ಆಗ್ತಕ್ಕಂಥ ವಾರದಲ್ಲಿ 3 ಸತಿ ರಾಗಿ ಮಿಕ್ಸ್ ಅದಿದೆ, ರಾಗಿ ಮಿಕ್ಸ್ ಪೌಡರ್ ತುಂಬ ಚೆನ್ನಾಗಿದೆ. ಅದನ್ನು ನಾಳೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ನಾವು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಮತ್ತೆ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರದ ಮಧ್ಯೆ ಅನುದಾನ ಸಮರ ಜೋರಾಗಿದೆ.
ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸಿಡಿದೆದ್ದಿದ್ದಾರೆ. ಪರಿಷತ್ನಲ್ಲಿ ಮಾತನಾಡಿದ ಸಿಎಂ, ಪ್ರಧಾನಿ ಮೋದಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ. ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ನಮಗೆ ಶೇಕಡ 50% ತೆರಿಗೆ ಹಣ ವಾಪಸ್ ಕೊಡಿ ಎಂದಿದ್ರು. 4 ಲಕ್ಷ ಕೋಟಿಯಲ್ಲಿ 2 ಲಕ್ಷ ಕೋಟಿ ವಾಪಸ್ ಕೊಡಿ ಎಂದರು. ಮೋದಿ ಕೇಳಿದಂತೆ ನಾವು ಕೂಡ 50% ಹಣ ವಾಪಸ್ ಕೇಳ್ತಾ ಇದ್ದೀವಿ. ನಾನು ಅಂಕಿಅಂಶ ಇಲ್ಲದೆ ಮಾತಾಡಲ್ಲ. 100 ರೂಪಾಯಿ ನಾವು ತೆರಿಗೆ ಕೊಟ್ಟರೆ ವಾಪಸ್ ನಮಗೆ 13 ರೂಪಾಯಿ ಬರ್ತಾ ಇದೆ. ಇದನ್ನೇ ಗುಜರಾತ್ ಸಿಎಂ ಆಗಿದ್ದಾಗ ಮೋದಿ ಹೇಳಿದ್ದು. ಈಗ ನಾನು ಅದನ್ನೇ ಹೇಳಿದೆ. ಸಿಎಂ ಆದಾಗ ಆಡೋ ಮಾತು, ಪ್ರಧಾನಿ ಆದಾಗ ಹೇಳೋ ಮಾತು ವ್ಯತ್ಯಾಸ ಇದೆ. ನಮ್ಮ ತೆರಿಗೆ ಪಾಲನ್ನು ನಾವು ಕೇಳೋದು ತಪ್ಪ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಸದನದಲ್ಲಿ ಬಿಜೆಪಿ ಕಾಂಗ್ರೆಸ್ ಸದಸ್ಯರ ಮಧ್ಯೆ ಗದ್ದಲ ಗಲಾಟೆಯಾಗಿದೆ. ನರೇಂದ್ರ ಮೋದಿ ಅವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿರುವಾಗ ಹೇಳಿರ್ತಕ್ಕಂಥ ಪದಗಳು, ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದ್ದಾರೆ ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮಿಂದ ಒಂದು ಪೈಸನೂ ಕಲೆಕ್ಟ್ ಮಾಡಬೇಡಿ, ನಮಗೊಂದು ಪೈಸನೂ ಕೊಡಬೇಡಿ, ನಮ್ಮ ತೆರಿಗೆ ನಾವು ಉಳಿಸ್ಕೋತೀವಿ. ಯಾರು ಹೇಳಿರೋದು? ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿ ಹೇಳಿರೋದು. ನಮ್ಮ ತೆರಿಗೆ ನಾವೇ ಉಳಿಸ್ಕೋತೀವಿ, ನಮ್ಮಿಂದ 1 ರೂಪಾಯಿ ಕಾನ್ಸ್ಟಿಟ್ಯೂಷನ್ ಅದು ಹೇಳಿದ್ಯಾ? ಇಸ್ ಇಟ್ ನಾಟ್ ಎಗ್ನೆಸ್ಟ್ ದಿ ಕಾನ್ಸ್ಟಿಟ್ಯೂಷನ್, ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇಸ್ ಇಟ್ ನಾಟ್ ಎಗ್ನೆಸ್ಟ್ ದಿ ಫೆಡರಲಿಸಮ್? ಅವ್ರು ಹೇಳಿದ್ರೆ ಸುಮ್ಮನೆ ಇರಬೇಕು, ನಾನು ಹೇಳಿದ್ರೆ ಜಗಳ ಮಾಡಬೇಕು. ಸುಪ್ರೀಂಕೋರ್ಟ್ನ ಹಿರಿಯ ವಕೀಲ ಮಾಜಿ ಸಾಲಿಸಿಟರ್ ಜನರಲ್ ಪಾಲಿ ಎಸ್ ನಾರಿಮನ್ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ನಾರಿಮನ್ ದೆಹಲಿಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಜನವರಿ 10, 1929 ಮ್ಯಾನ್ಮಾರ್ನಲ್ಲಿ ಜನಿಸಿದರು. ಬಾಂಬೆ ಹೈಕೋರ್ಟ್ನಲ್ಲಿ ತಮ್ಮ ಕಾನೂನು ಅಭ್ಯಾಸ ಆರಂಭಿಸಿದರು. 1950 ನವೆಂಬರ್ನಲ್ಲಿ ಬಾಂಬೆ ಹೈಕೋರ್ಟ್ನ ವಕೀಲರಾಗಿ ವೃತ್ತಿ ಆರಂಭಿಸಿದ್ದ ನಾರಿಮನ್ ಅವರು 1961 ಹಿರಿಯ ವಕೀಲರಾಗಿ ನೇಮಕಗೊಂಡರು. ಆರಂಭದಲ್ಲಿ ಬಾಂಬೆ ಹೈಕೋರ್ಟ್ ಮತ್ತು 1972 ಸುಪ್ರೀಂಕೋರ್ಟ್ನಲ್ಲಿ ವಕೀಲ ವೃತ್ತಿ ಆರಂಭಿಸಿದರು. 1972 ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿದ್ದರು. ಕರ್ನಾಟಕದ ಜಲವಿವಾದಗಳನ್ನು ಸಮರ್ಥವಾಗಿ ಮಂಡಿಸಿದರು. 1991 ಪದ್ಮಭೂಷಣ, 2007 ಪದ್ಮವಿಭೂಷಣ ಗೌರವ ಇವರಿಗೆ ಸಂದಿತ್ತು. 1999 2005 ಅವಧಿಯಲ್ಲಿ ರಾಜ್ಯಸಭಾ ಸದಸ್ಯರಾಗಿದ್ದರು. ಭಾರತೀಯ ವಕೀಲರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಪಾಲಿ ನಾರಿಮನ್ ಅಗಲಿಕೆಗೆ ಪ್ರಧಾನಿ ಮೋದಿ, ಮಾಜಿ ಪ್ರಧಾನಿ ದೇವೇಗೌಡರು, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬೆಳಗಾವಿಯಲ್ಲಿ ನಕಲಿ ಬಾಂಡ್ ತಯಾರಿ ಗ್ಯಾಂಗ್ ಆಕ್ಟಿವ್ ಆದಂತಿದೆ. ನಕಲಿ ದಾಖಲೆಯನ್ನು ಸೃಷ್ಟಿಸಿ ಅಧಿಕಾರಿಗಳಿಂದ ಆಸ್ತಿ ಪರಭಾರೆ ಮಾಡಿರುವ ಆರೋಪ ಕೇಳಿಬಂದಿದೆ. ತಾಲೂಕು ಪಂಚಾಯಿತಿ ಇಒ ಹಾಗೂ ಪಿಡಿಒ ಮೇಲೆ ಗಂಭೀರ ಆರೋಪ ಮಾಡಲಾಗಿದೆ. ನಕಲಿ ದಾಖಲೆಯನ್ನು ಸೃಷ್ಟಿಸಿ ಅಮರೇಶ್ ಹೊಸಮನಿ ಎಂಬುವರಿಗೆ ಸೇರಿದ ಒಟ್ಟು 12 ಗುಂಟೆ ಜಾಗದ ಪೈಕಿ 6 ಗುಂಟೆ ಜಾಗ 3 ಕೋಟಿಗೆ ಮಾರಾಟ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಮುಖಂಡ ಲಕ್ಕನ್ನ ಸವಸುದ್ದಿ ಆಪಾದಿಸಿದ್ದಾರೆ. ಮುರುಗುಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಲೋಕಾಯುಕ್ತ, ಕಂದಾಯ ಇಲಾಖೆ ಸೆಕ್ರೆಟರಿಗೂ ಕೂಡ ದೂರು ಸಲ್ಲಿಸಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾದರೂ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಮೀನಾಮೇಶ ಎಣಿಸ್ತಾ ಇದ್ದಾರೆ ಅಂತ ದೂರುದಾರ ಆರೋಪಿಸಿದ್ದಾರೆ. ಮಾಡಂಗೇರಿ ಗ್ರಾಮ ಪಂಚಾಯತ್ ಪಿಡಿಒ ಮತ್ತು ಸವದತ್ತಿ ತಾಲೂಕು ಪಂಚಾಯತ್ ಇಒ ಅವರ ಒಂದು ನಕಲಿ ಬಾಂಡ್ ಸೃಷ್ಟಿ ಮಾಡ್ತಾರೆ. 100 ರೂಪಾಯಿ ನಕಲಿ ಬಾಂಡ್ ಸೃಷ್ಟಿ ಮಾಡಿ 6 ಗುಂಟೆ ಎನೆಯ ಪ್ಲಾಟ ಬೇರೆದವ್ರಿಗೆ ಮಾರಾಟ ಮಾಡ್ತಾರೆ. ನಾ ಮಾರಾಟ ಮಾಡಿದಂತಾರೆ, ಯಾರ ಪ್ಲಾಟ್ ಮಾರಾಟ ಆಗಿತ್ತು ಅವ್ರು ಹೋಗಿ ತಕ್ಷಣ ಒಂದು ಅರ್ಜಿ ಕೊಡ್ತಾರೆ, ನಮ್ಮದು ಪ್ರಾಪರ್ಟಿ ಐತಿ, ನಾವು ಯಾವುದು ಬಾಂಡ್ ಮಾಡಿಲ್ಲ, ನೀವು ಇದನ್ನು ಉತ್ತಾರ ಮಾಡಬಾರ್ದು ಅಂದಕುನ ಆ ಉತ್ತಾರ ನೋಟಿಸ್ ಪೀರಿಯಡ್ ಒಳಗೆ ನಾನು ಅರ್ಜಿ ಕೊಟ್ಟರು ಸಹ ಅವ್ರು ಇಒ ಮತ್ತು ಪಿಡಿಒ ಕೂಡಿ ಬೇರೆದವ್ರಿಗೆ ಉತ್ತಾರ ಮಾಡಿ ಮಾರಾಟ ಮಾಡಿದ್ದಾರೆ. ಈಗಾಗಲೇ ಇದು ರಾಮದುರ್ಗ ಪೊಲ್ಯೂಷನ್ದಲ್ಲೂ ಸಹ FIR ಆಗಿದೆ, ಲೋಕಾಯುಕ್ತದಲ್ಲೂ ಸಹ FIR ಆಗಿದೆ. ತಕ್ಷಣ ಇವ್ರನ್ನ ಬಂಧಿಸಿ ಇದ್ರ ಹಿಂದೆ ಏನು ಜಾಲ ಐತಿಲ್ಲ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು. ಜಿಲ್ಲೆಗೆ ಸಹ ಏನು ಕೆಟ್ಟ ಹೆಸರು ಬರೋದಿಲ್ಲ, ಅದು ತಡೆಗಟ್ಟಬೇಕು.